ಪತ್ರಕರ್ತರನ್ನು ಸಮಾಜ ಸದಾ ಗಮನಿಸುತ್ತಿರುತ್ತದೆ. ಆದ್ದರಿಂದ ಪತ್ರಕರ್ತರಾದವರಿಗೆ ಜವಾಬ್ದಾರಿ ಮತ್ತು ಎಚ್ಚರಿಕೆ ಇರಬೇಕೆಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಮತ್ತಿಕೆರೆ ಜಯರಾಮ್ ಕಿವಿಮಾತು ಹೇಳಿದರು. ಮಡಿಕೇರಿಯ ಪತ್ರಿಕಾ ಭವನದಲ್ಲಿ ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ನಡೆದ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಮತ್ತಿಕೆರೆ ಜಯರಾಮ್ ಮಾತನಾಡಿದರು. ಪ್ರಶಸ್ತಿಗಳಿಂದ ಜವಾಬ್ದಾರಿ ಹೆಚ್ಚಬೇಕೇ ಹೊರತು ಯಾರಿಗೂ ಕೋಡು ಬರಬಾರದು ಎಂದ ಅವರು, ಪತ್ರಿಕಾ ರಂಗವು ಸಂವಿಧಾನದ ನಾಲ್ಕನೇ ಆಧಾರ ಸ್ತಂಭವೆಂದು ಹೇಳಿಕೊಳ್ಳುತ್ತಿದ್ದರೂ ಇಂದಿಗೂ ಆ ಸ್ಥಾನಮಾನ ಸಿಗುತ್ತಿಲ್ಲ ಎಂದು ವಿಷಾದಿಸಿದರು. ಸಾಂಘಿಕವಾದ ಮತ್ತು ಒಗ್ಗಟ್ಟಿನ ಹೋರಾಟ ಮಾಡಿದರೆ ಮಾತ್ರ ಪತ್ರಿಕಾ ರಂಗಕ್ಕೆ ಅಗತ್ಯ ಸೌಲಭ್ಯಗಳು ಮತ್ತು ಸ್ವಾತಂತ್ರ್ಯ ದಕ್ಕಲು ಸಾಧ್ಯ ಎಂದು ಮತ್ತಿಕೆರೆ ಜಯರಾಮ್ ಹೇಳಿದರು. ಮಡಿಕೇರಿ ನಗರಸಭಾ ಆಯುಕ್ತರಾದ ರಾಮದಾಸ್, ನಗರಸಭಾ ಸದಸ್ಯ ಬಿವೈ ರಾಜೇಶ್ ಯಲ್ಲಪ್ಪ, ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯ ಅಜ್ಜಮಾಡ ರಮೇಶ್ ಕುಟ್ಟಪ್ಪ, ರಾಷ್ಟೀಯ ಮಂಡಳಿ ಸದಸ್ಯ ಮುರಳೀಧರ್, ಸೋಮವಾರಪೇಟೆ ತಾಲೂಕು ಸಂಘದ ಅಧ್ಯಕ್ಷ ಹೆಚ್ಆರ್ ಹರೀಶ್ ಕುಮಾರ್, ವಿರಾಜಪೇಟೆ ತಾಲೂಕು ಅಧ್ಯಕ್ಷ ಕಿಶೋರ್ ನಾಚಪ್ಪ ಮತ್ತು ಸಭಾಧ್ಯಕ್ಷತೆ ವಹಿಸಿದ್ದ ಕೊಡಗು ಜಿಲ್ಲಾಧ್ಯಕ್ಷೆ ಬಿಆರ್ ಸವಿತಾರೈ ಸಾಂದರ್ಭಿಕವಾಗಿ ಮಾತನಾಡಿದರು. ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದೆ. ಎಷ್ಟೋ ಜಿಲ್ಲೆಗಳಲ್ಲಿ ಪತ್ರಿಕಾ ದಿನಾಚರಣೆ ಅಂದರೆ ಒಂಥರ ಹಬ್ಬ ಮಾಡ್ದಂಗೆ ಮಾಡ್ತಾರೆ. ಕಾರ್ಯಕ್ರಮಗಳಲ್ಲಿ ನೋಡಿದ್ರೆ ಸುದೀರ್ಘ ಭಾಷಣಗಳ ಸರದಿ, ವೇದಿಕೆ ತುಂಬ ಗೆಸ್ಟ್ಗಳೇ ತುಂಬಿರ್ತಾರೆ. ಆದರೆ ಕೊಡಗು ಜಿಲ್ಲೆಯ ಕಾರ್ಯಕ್ರಮಗಳೇ ಒಂಥರ ವಿಭಿನ್ನ ವಿಶಿಷ್ಟ. ತುಂಬ ಖುಷಿಯಾಯಿತು ನನಗೆ ಇಲ್ಲಿಗೆ ಬರಬೇಕು ಅಂತಂದಾಗ. ಯಾಕೆ ಅಂದರೆ ಕೊಡಗು ನಮ್ಮ ಮಂಡ್ಯ, ನಾನು ಮಂಡ್ಯ ಬೇಸ್ಡ್ ಜರ್ನಲಿಸ್ಟು. ಆದರೆ ನಮ್ಮ ಮೂಲ ರಾಮನಗರ, ಆದರೂ ನಮ್ಮ ಪಕ್ಕದ ಮಂಡ್ಯದಲ್ಲೇ ನನ್ನ ಪತ್ರಿಕೋದ್ಯಮ ಜೀವನವನ್ನು ಸುದೀರ್ಘ ಅವಧಿವರೆಗೆ ಸೋಸ್ತಾನೆ. ಒಟ್ಟಾರೆ ಹಳೆ ಮೈಸೂರು ಭಾಗದ ಎಲ್ಲ ಜಿಲ್ಲೆಗಳು ಈ ಕೊಡಗಿನ ಕಾವೇರಿಯ ನೀರನ್ನೇ ಅವಲಂಬಿಸಿ ಬದುಕ್ತಾ ಇರ್ತಕ್ಕಂಥ ಜಿಲ್ಲೆಗಳು. ಇವತ್ತು ಕೋಲಾರದವರೆಗೆ ಕುಡಿಯುವ ನೀರನ್ನು ನಾವು ಈ ಕಾವೇರಿಯಿಂದ ತಲುಪಿಸಿದ್ದೀವಿ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಕೊಡಗನ್ನ ಎಲ್ಲಿ ಯಾವ ಕಾರಣಕ್ಕೂ ನಾವು ಮರೆಯಂಗಿಲ್ಲ. ಆನಂತರ ಸತತ 2 ವರ್ಷ ಕೋವಿಡ್ ಕಾರಣಕ್ಕಾಗಿ ಹಲವಾರು ಸವಾಲುಗಳ ನಡುವೆ ಕಾರ್ಯಕ್ರಮ ಮಾಡುವಂತಹ ಸವಾಲಿತ್ತು. ಅದರೊಂದಿಗೆ ಇಡೀ ಕೊಡಗು ಜಿಲ್ಲೆಯಲ್ಲಿ, ಕೊಡಗು ರಾಜ್ಯದಲ್ಲಿ ಕೊಡಗು ಜಿಲ್ಲೆಗೆ ತನ್ನದೇ ಆದಂತಹ ಹೆಸರುಗಳಿದೆ. ಇದರಲ್ಲಿ ನಾವು ಮಾಡಿದ ಹೆಸರಲ್ಲ, ಕೊಡಗಿಗೆ ಈ ನಮ್ಮ ಪೂರ್ವಿಕರು ಮಾಡಿದಂತಹ ತಂದುಕೊಟ್ಟಂತ ಹೆಸರು ಇವತ್ತಿಗೂ ಸಹ ಅದು ರಾಜ್ಯ ಮಟ್ಟದಲ್ಲಿ ಇದ್ದೇ ಇದೆ. ಕೊಡಗಿನವರಿಗೆ ಅಂತ ಹೇಳಿದ್ರೆ ತನ್ನದೇ ಆದಂತಹ ಗೌರವ ಇದೆ. ಶಿವಮೊಗ್ಗದಲ್ಲಿ ಅಕ್ಟೋಬರ್ 3ಕ್ಕೆ ದತ್ತಿನಿಧಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇದೆ. ಅಲ್ಲಿಯ ರಾಜ್ಯ ನಿರ್ದೇಶಕರು ನನ್ನ ಬೆಂಬಲಿಗರು ಆಗಿರುವಂತಹ ರವಿ ಕ್ಯಾಲೆಕ್ಸ್ ಅವರು ಫೋನ್ ಮಾಡಿದ್ರು ಬೆಳಿಗ್ಗೆ. ಅವರು ಎಲ್ಲ ಜಿಲ್ಲೆಯಿಂದ ಒಂದು ಕನಿಷ್ಠ 10 ಜನ ಬಂದರೆ ಸಾಕು ಅಂತ ಹೇಳುವಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಆದರೆ ಅವರು ಬೆಳಿಗ್ಗೆ ಫೋನ್ ಮಾಡಿ ಹೇಳಿದರು, ಕೊಡಗು ಜಿಲ್ಲೆಯಿಂದ ನೀವು ಎಷ್ಟು ಜನ ಬೇಕಾದರೂ ಬನ್ನಿ, ನಾವು ಆತಿಥ್ಯವನ್ನು ವಹಿಸ್ತೀವಿ ಅಂತ ಹೇಳುವಂಥ ಒಂದು ಆಹ್ವಾನವನ್ನು ಸಹ ನೀಡಿದ್ದಾರೆ. ಹೆಚ್ಚು ಪರಿಣಾಮಕಾರಿಯಾದಂತಹ ವಿಶೇಷ ವರದಿಗಳನ್ನು ಮಾಡುವುದರ ಮೂಲಕ ತಮ್ಮ ಮಾಧ್ಯಮ ಸಂಸ್ಥೆಗೂ ಮತ್ತು ವೈಯಕ್ತಿಕವಾಗಿ ನೀವು ಸಹ ಬೆಳಿಬೇಕು ಅಂತ ಹೇಳ್ತಾ, ಮುಂದಿನ ಬದಲಾದ ಕಾಲಘಟ್ಟಕ್ಕೆ ತಕ್ಕ ರೀತಿಯಲ್ಲಿ ತಾವು ಸಹ ಬದಲಾಗುತ್ತಾ ಅತ್ಯುತ್ತಮವಾದಂತಹ ಪರಿಣಾಮಕಾರಿಯಾದಂತಹ ವರದಿಗಳನ್ನು ಮಾಡುವುದರ ಮೂಲಕ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವಂಥ ಕೆಲಸಗಳು ಎಲ್ಲ ಮಾಧ್ಯಮ ಸ್ನೇಹಿತರಿಂದ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಕೊಡಗು ಜಿಲ್ಲೆಯ ಸಂಘದಲ್ಲಿ ಹಲವಾರು ಜನ ದಾನಿಗಳು ದತ್ತಿನಿಧಿಯನ್ನು ಸ್ಥಾಪನೆ ಮಾಡುವುದರ ಮೂಲಕ ವಿವಿಧ ವರದಿಗಳನ್ನು ಗುರುತಿಸುವಂತಹ ಒಂದು ಕೆಲಸ ಆಗಿದೆ. ಪ್ರತಿಯೊಂದು ಎಲ್ಲರಿಗೂ ಅಷ್ಟೇ, ನಾವು ಹುಟ್ಟಿದ್ದೀವಿ ಸಾಯ್ತೀವಿ ಅಂತೇಳಿ ಅಷ್ಟಕ್ಕೆ ಸೀಮಿತವಾಗಿಲ್ಲ. ನಾವು ಮಾಡುವಂಥ ಒಳ್ಳೆ ಕೆಲಸಗಳನ್ನು 4 ಜನ ಗುರುತಿಸಿದಾಗ ನಮಗೂ ಒಂದು ಸಮಾಧಾನ ಆಗುತ್ತೆ. ನಾವು ಮಾಡುವಂತಹ ಒಳ್ಳೆ ಕೆಲಸಗಳು ನಮ್ಮ ಕುಟುಂಬದವರಿಗೆ, ನಮ್ಮ ಸಮಾಜಕ್ಕೆ, ಅದು ಸಹ ನಮ್ಮ ಬಗ್ಗೆ ಒಂದು ಗುರುತಿಸುವಂತ ಕೆಲಸಗಳು ಆಗುತ್ತೆ. ತಮ್ಮನ್ನ ಅರ್ಜಿಯನ್ನ ಹಾಕಿ ಅವರ ಕೇಳಿಲ್ಲ, ತಾವು ಏನು ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ 3 ಪ್ರತಿಗಳನ್ನ ಮಾತ್ರ ಕೊಡಿ ಅಂತ ಕೇಳಿದ್ವಿ. ತಾವು ಈ ಬಗ್ಗೆ ಬಹಳ ಚೆನ್ನಾಗಿ ಪ್ರಶಸ್ತಿಗಳು ಎಲ್ಲರಿಗೂ ವ್ಯವಸ್ಥಿತವಾಗಿ ಬಂದಿದೆ ಎಂಬ ತೃಪ್ತಿ ನನಗಿದೆ. ಜಿಲ್ಲೆಯ ಮೂಲೆ ಮೂಲೆಯಿಂದ ಪ್ರಶಸ್ತಿಗಳನ್ನ ತಾವು ಬಾಚಿಕೊಂಡಿದ್ದೀರಾ. ಪ್ರಶಸ್ತಿಗೆ ಬಾಚಿದಂತ ಸುಮಾರು 15 ಜನ ಪತ್ರಕರ್ತರಿಗೆ ಹೃದಯ ತುಂಬಿದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈ ಕೊಡಗಲ್ಲಿ ನೋಡಿದಷ್ಟು ಮಾಧ್ಯಮ ಮಿತ್ರರನ್ನ ಮತ್ತೆ ಮಾಧ್ಯಮದವ್ರನ್ನ ಇನ್ನೇ ಬೇರೆ ಯಾವ ಡಿಸ್ಟ್ರಿಕ್ಟಲ್ಲೂ ನೋಡ್ಲಿಕ್ಕೂ ಚಾನ್ಸ್ ಇಲ್ಲ. ಯಾಕಂದ್ರೆ ಅಷ್ಟು ಒಂದು ಪತ್ರಕರ್ತರಾದ್ರೆ ನಿಮ್ಗೆ ಇರ್ತಕ್ಕಂಥ ಒಂದು ಸಾಮಾಜಿಕ ಕಳಕಳಿ, ಒಂದು ಜವಾಬ್ದಾರಿ, ಅದು ನಿಮ್ಮನ್ನು ನೋಡಿ ಎಲ್ಲ ಡಿಸ್ಟ್ರಿಕ್ಟಲ್ಲಿ ಇರ್ತಕ್ಕಂಥ ಪತ್ರಕರ್ತರು ಕಲಿಬೇಕಾಗಿರುತ್ತೆ. ಅದಕ್ಕೆ ಇವತ್ತು ಏನು ಇಡೀ ಪ್ರಪಂಚ ನಿಂತಿರೋದು ಪತ್ರಕರ್ತರುಗಳಿಂದ.
ನಮ್ಮಲ್ಲಿ ದಿನ ಬೆಳಗ್ಗೆ ಎದ್ದು ನಾವು ನೋಡಬೇಕು ನ್ಯೂಸ್ ನೋಡಬೇಕು ಏನು ನಡೀತಾ ಇದೆ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಕರ್ನಾಟಕದಲ್ಲಿ ನಡೀತಾ ಇದೆ ಇಂಡಿಯಾದಲ್ಲಿ ಏನು ನಡೀತಾ ಇದೆ ಅಂತ ನೋಡಬೇಕಂದ್ರೆ ಒಂದು ಪೇಪರ್ ಓದಬೇಕು ನ್ಯೂಸ್ ನೋಡಬೇಕು ರೇಡಿಯೋ ಕೇಳಬೇಕು ಅವೆಲ್ಲದರಲ್ಲೂ ಅವೆಲ್ಲದರಲ್ಲೂ ಹಿಂದ್ಗಡೆ ಇರೋದು ಎಲ್ಲ ನಿಮ್ಮ ಶ್ರಮಗಳು ಪತ್ರಕರ್ತರು ಕೊಡಗು ಜಿಲ್ಲೆಯಲ್ಲಿ ಇರುವಂತಹ ಪತ್ರಕರ್ತರಿಗೂ ರಾಜ್ಯದ ಇತರ ಜಿಲ್ಲೆಗಳಲ್ಲಿ ಇರುವಂತಹ ಪತ್ರಕರ್ತರಿಗೂ ಬಹಳಷ್ಟು ವ್ಯತ್ಯಾಸಗಳಿವೆ ಕೊಡಗು ಜಿಲ್ಲೆಯಲ್ಲಿ ಬಹಳ ಗುಡ್ಡಗಾಡಿನ ಪ್ರದೇಶ ನೀವು ಆ ನ್ಯೂಸ್ಗಳನ್ನ ಕಲೆಕ್ಟ್ ಮಾಡಿ ಬಂದು ಬರೆಯುವಂಥದ್ದು ಅಥವಾ ಚಿತ್ರೀಕರಣ ಮಾಡಬಹುದು ಬಹಳ ಕಷ್ಟಕರವಂತ ವಿಚಾರ ನಮ್ಮ ಅದೇ ಬೇರೆ ರಾಜ್ಯಗಳಿಗೆ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದಂತ ಹೋಲಿಸಿದ್ರೆ ಕೊಡಗು ಜಿಲ್ಲೆಯಲ್ಲಿ ಪತ್ರಕರ್ತ ಒಂದು ನಿಮ್ಮ ಈ ಸಾಧನೆ ಬಹಳ ದೊಡ್ಡ ಸಾಧನೆ ಅಂತ ಅನ್ಕೊಳ್ತೇನೆ ಕೊಡಗು ಜಿಲ್ಲೆಯಲ್ಲಿ ಬಹಳಷ್ಟು ಸಾಕಷ್ಟು ಪ್ರಾಮಾಣಿಕ ಕಾರ್ಯಕರ್ತರು ಪತ್ರಕರ್ತರು ಇವಾಗೆ ಕಾರ್ಯಕ್ರಮವನ್ನು ನಡೆಸಿಕೊಳ್ಳೋದನ್ನು ಕೂಡ ನಾವು ನೋಡಿದ್ದೇವೆ ಬಹಳಷ್ಟು ಇವತ್ತು ಸಾಧಾರಣ ಬಹುಶಃ ಒಂದು 15 ಪತ್ರಕರ್ತ ಬಂಧುಗಳು ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ನಿಮ್ಮ ಈ ಸಾಧನೆ ಇನ್ನೂ ಎತ್ತರ ಮಟ್ಟಕ್ಕೆ ಹೋಗಲಿ ನೀವು ಪ್ರಶಸ್ತಿ ಪಡ್ಕೊಂಡಿದ್ದೀರಿ ಅಂತಂದ್ರೆ ಅತಿ ದೊಡ್ಡ ಸಾಧನೆಯನ್ನು ತೆಗೆ ಮಾಡಬೇಕಾಗಿದೆ ನೀವು ಏನು ಮಾಡಿದ್ದೀರಿ ನೀವು ಮಾಡಿದ ಒಳ್ಳೆ ಉತ್ತಮ ಸಾಧನೆಗಳಿಗೆ ಇವತ್ತು ನಿಮಗೆ ಪ್ರಶಸ್ತಿ ಬಂದಿದೆ ನಾಳೆ ಮುಂದಿನ ದಿನಗಳ ಅತ್ಯಂತ ಉತ್ತಮ ಸಾಧನೆಗಳನ್ನ ಮಾಡಬೇಕಾಗುತ್ತೆ ಉತ್ತಮ ಪ್ರಶಸ್ತಿಗಳನ್ನ ಪಡ್ಕೊಳ್ಬೇಕಾಗುತ್ತೆ ಮತ್ತೆ ಹೊಸದಾಗಿ ತುಂಬ ನಮ್ಮ ಸದಸ್ಯರು ಪ್ರಶಸ್ತಿ ಪಡ್ಕೊಳ್ತಾ ಇದ್ದಾರೆ ಅದೊಂದು ಖುಷಿಯ ವಿಚಾರ ವರ್ಷದಿಂದ ವರ್ಷಕ್ಕೆ ಹೊಸದಾಗಿ ಸನ್ಮಾನ ಸ್ವೀಕರಿಸುವಂಥದ್ದು ಪ್ರಶಸ್ತಿ ಪಡ್ಕೊಳ್ಳೋದ್ರು ಹೆಚ್ಚಾಗ್ತಿದ್ದಾರೆ ಇಂಥವರ ಸಂಖ್ಯೆ ಹೆಚ್ಚಾಗಬೇಕು ಜವಾಬ್ದಾರಿಯುತ ಬಗ್ಗೆ ನಾವು ಮಾಧ್ಯಮ ಕ್ಷೇತ್ರವನ್ನು ಮುನ್ನಡೆಸುವಂತ ಹೇಳ್ಕೊಳ್ತಾ ಅವಕಾಶ ಕಂಡಿದೆ ಅವರ ಹೆಸರು ಬರುವಾಗ ಅಗಲಿದ ಒಂದು ತಂದೆ ತಾಯಿಗಳಿಗೆ ಒಂದು ನಮ್ಮ ಸಂಘದಿಂದ ಒಂದು ನಮನ ಸಲ್ಲಿಸಿದಂಗೆ ಆ ಸಂತೋಷ ನಿಜವಾದ ಪ್ರಶಸ್ತಿ ಯಾರು ನಾವು ಇಡ್ತೀವಿ ಈ ವರ್ಷ ರಾಜಾರಾಮ್ ಸರ್ ಇಡ್ತಿದ್ದಾರೆ ಅವ್ರಿಗಾದ್ರು ಆ ಬರವರ್ಷದಿಂದ ಗೊತ್ತಾಗುತ್ತೆ ನಮಗೆ ಮನಸ್ಸಿಗೆ ಆದ ಸಂತೋಷ ಅವ್ರಿಗೆ ಬೇರೆ ಕಟ್ಟಲಾಗದಂತ ಸಂತೋಷ ನಾವೇನು ಒಂದು ಕಿಂಚಿತ್ ಸಹಾಯ ಮಾಡಿ ಒಂದು ತಟ್ಟಿಟ್ಟಿರ್ಬೋದು ಎಲ್ಲ ತಾಲೂಕುಗಳನ್ನು ಕೂಡ ನಾವು ಎರಡು ತಾಲೂಕುಗಳನ್ನು ಇಟ್ಟಿದ್ದೀವಿ ಪ್ರಶಸ್ತಿ ಆಗ ನಮ್ಗೆ ಆ ಸಂತೋಷ ತುಂಬಾ ಖುಷಿ ಆಗುತ್ತೆ ಮನೆಯವ್ರಿಗೆ ಇದು ನಾವು ನಮ್ಗೆ ಗೊತ್ತಿಲ್ಲದಿದ್ರು ವರ್ಷ ವರ್ಷ ನೆನೆಸ್ತಾರಲ್ವ ನಾವು ಇಲ್ಲೇ ಇದ್ರು ನೆನೆಸ್ತಾರೆ ನಾನು ಸುಮಾರು ವರ್ಷಗಳ ಕಾಲ ಬೆಂಗಳೂರಿನಲ್ಲಿ ಆಗ ಕೂಡ ನೆನೆಸ್ತಾ ಇದ್ವಿ ಆಗ ನಮ್ಮ ಜಯರಾಮನ ಜೊತೆಗೂ ಕೂಡ ನಾವು ರಾಜ್ಯ ಸಂಘದಲ್ಲಿ ಅವರ ಎರಡು ಅವಧಿಯಲ್ಲಿ ಅವ್ರ ಜೊತೆ ನಾನು ರಾಜ್ಯ ಸಂಘದ ಸದಸ್ಯನಾಗಿ ಕೆಲಸ ಮಾಡುವ ಸಂದರ್ಭ ಅಲ್ಲೂ ಕೂಡ ಒಳ್ಳೆಯ ಅವಕಾಶಗಳನ್ನು ಕೊಟ್ಟಿದ್ದರು ಇದೇ ವೇಳೆ ಪತ್ರಕರ್ತರ ಸಂಘ ನೀಡುವ ವಾರ್ಷಿಕ ಪ್ರಶಸ್ತಿಗಳನ್ನು ಪ್ರಜಾಸತ್ಯ ವರದಿಗಾರರಾದ ಕೆಆರ್ ಪ್ರಸೀನ್ ಕೆಎಂ ವಿನೋದ್ ಟಿವಿ 9 ಕ್ಯಾಮರಾಮ್ಯಾನ್ ನವೀನ್ ಸುವರ್ಣ ಶಕ್ತಿಯ ಅನಿಲ್ ಎಚ್ ಟಿ ಶಶಿ ಸೋಮಯ್ಯ ಅಮುನಿಚೆಂಡ ಪ್ರವೀಣ್ ಚಂಗಪ್ಪ ಎಂಎಂ ಚನ್ನನಾಯಕ್ ಕೆಎಸ್ ಮೂರ್ತಿ ಪ್ರಜಾವಾಣಿಯ ರಿಜಿತ್ ಕುಮಾರ್ ವಿಜಯವಾಣಿಯ ಸಣ್ಣುವಂಡ ಕಿಶೋರ್ ನಾಚಪ್ಪ ಕೊಡಗು ಧ್ವನಿಯ ಎಚ್ ಕೆ ಜಗದೀಶ್ ವಿಜಯ ಕರ್ನಾಟಕದ ಜಗದೀಶ್ ಜೋಡು ಬಿಟಿ ದಿಗ್ವಿಜಯ ಚಾನೆಲ್ನ ಬಾಚರಣಿ ಎಂಡ ಅನು ಕಾರ್ಯಪ್ಪ ಮತ್ತು ಚಿತ್ತಾರ ವರದಿಗಾರ ಶಿವರಾಜ್ ಪಡೆದುಕೊಂಡರು ವಿಜುವಲ್ಸ್ ಕಾರ್ಯಕ್ರಮದಲ್ಲಿ ಐವರು ಪ್ರಮುಖರನ್ನು ಸನ್ಮಾನಿಸಲಾಯಿತು ರಾಜ್ಯ ಪತ್ರಕರ್ತರ ಸಂಘದ ಪ್ರಶಸ್ತಿ ಪಡೆದ ಕರುಣ್ ಕಾಳಯ್ಯ ಪದ್ಯಾಣ ಗೋಪಾಲಕೃಷ್ಣ ಭಟ್ ಪ್ರಶಸ್ತಿ ಪಡೆದ ಬೊಳ್ಳಜಿರಾಯಪ್ಪ ಪತ್ರಕರ್ತರ ಸಂಘದ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿದ ಅಜ್ಜಮಾಡ ರಮೇಶ್ ಕುಟ್ಟಪ್ಪ ಸಂಘದ ಕ್ರೀಡಾ ಸಮಿತಿ ಸಂಚಾಲಕ ಮಂಜು ಸುವರ್ಣ ಮತ್ತು ವಾರ್ತಾ ಇಲಾಖೆ ನಿವೃತ್ತ ಚಾಲಕ ಪಿಎಸ್ ಗಣೇಶ್ ಸನ್ಮಾನಕ್ಕೆ ಭಾಜನರಾದರು ಪ್ರಜಾಸತ್ಯ ಪತ್ರಿಕೆಯ ವರದಿಗಾರರು ಪ್ರತಿಭಾವಂತ ಬರಹಗಾರರು ಪ್ರಜಾಸತ್ಯ ಪತ್ರಿಕೆಯ ವರದಿಗಾರ ಕೆಎಂ ವಿನೋದ್ ಅವರು ಪಡೆದುಕೊಂಡಿದ್ದಾರೆ ಸ್ವೀಕರಿಸಿದ್ದಾರೆ ಮಡಿಕೇರಿಯಲ್ಲಿ ಆರಂಭವಾಗಿರುವ ಜನರಲ್ ತಿಮ್ಮಯ್ಯ ಸ್ಮಾರಕ ಮ್ಯೂಸಿಯಂ ಬಗ್ಗೆ ಅತ್ಯುತ್ತಮ ವಿಡಿಯೋಗ್ರಫಿ ಮಾಡಿದ್ದಕ್ಕಾಗಿ ನವೀನ್ ಸುವರ್ಣ ಅವರನ್ನ ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಕ್ಷಮಿಸಿ ಈ ವ್ಯಥೆಯ ಕಥೆಗೆ ಶೀರ್ಷಿಕೆ ನೀಡುವ ಮನಸ್ಸಿಲ್ಲ ಎನ್ನುವ ವರದಿಗೆ ಎಚ್ ಕೆ ಅನಿಲ್ ಅವರು ಪಡೆದುಕೊಂಡಿದ್ದಾರೆ ಅವರಿಗೆ ಸಂಘದ ವತಿಯಿಂದ ಗಣ್ಯ ಅತಿಥಿಗಳು ಸನ್ಮಾನಿಸಿ ಗೌರವಿಸ್ತಾ ಇದ್ದಾರೆ ಶಾಲು ನೀಡಿ ಅತಿಥಿ ಗಣ್ಯರು ಗೌರವಿಸ್ತಾ ಇದ್ದಾರೆ ಅಂಗವೈಕಲ್ಯ ವ್ಯಕ್ತಿಯಿಂದ ಕೃಷಿ ಪ್ರೀತಿ ಈ ವರದಿಗಾಗಿ ಸಣ್ಣಗೊಂಡ ಕಿಶೋರ್ ರಾಜಪ್ಪ ಅವರು ಪಡೆದುಕೊಂಡಿದ್ದಾರೆ ಹಸಿದ ಹೊಟ್ಟೆ ಕಲಿಸಿದ್ದು ದುಡಿಮೆ ಕೈ ಹಿಡಿಯಿತು ಹೈನುಗಾರಿಕೆ ಈ ವರದಿಗಾಗಿ ಹೆಡೆಪುಚ್ಚಿದ ನಾಗರಿಗೆ ತಡೆಯೊಡ್ಡಿದ ಮಾರ್ಜ ಕಾಲದಿಂದ ಆದಿವಾಸಿ ವಿದ್ಯಾರ್ಥಿಗಳು ಈ ವರದಿಗಾಗಿ ಎಚ್ ಕೆ ಜಗದೀಶ್ ಪ್ರಶಸ್ತಿ ಸ್ವೀಕರಿಸ್ತಾ ಇದ್ದಾರೆ ಅತ್ಯುತ್ತಮ ಶೈಕ್ಷಣಿಕ ವರದಿ ಪ್ರಶಸ್ತಿ ಅತ್ಯುತ್ತಮ ಹುಲಿ ಸಂರಕ್ಷಣೆ ಕುರಿತ ಅತ್ಯುತ್ತಮ ವರದಿ ಪ್ರಶಸ್ತಿಯನ್ನು
ಕೊಡಗಿನ ಇತಿಹಾಸ ಗ್ರಂಥ ಬರೆದ ದಿವಂಗತ ಡಿಎನ್ ಕೃಷ್ಣಯ್ಯ ಅವರ ಸ್ಮರಣಾರ್ಥ ಸಂಘದಲ್ಲಿ ಸ್ಥಾಪಿಸಲಾಗಿರುವ ದತ್ತಿನಿಧಿಯನ್ನು ಕೃಷ್ಣಯ್ಯ ಅವರ ಮೊಮ್ಮಗ ಕರ್ನಲ್ ರಾಜಾರಾಮ್ ಪತ್ರಕರ್ತರ ಸಂಘಕ್ಕೆ ಹಸ್ತಾಂತರ ಮಾಡಿದರು. ರಾಜಾರಾಮ್ ಅವರನ್ನು ಗೌರವಿಸಲಾಯಿತು. ಇದಕ್ಕೂ ಮುನ್ನ ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ವಾರ್ಷಿಕ ಮಹಾಸಭೆ ನಡೆಯಿತು. ಬಿಆರ್ ಸವಿತಾರೈ ಅಧ್ಯಕ್ಷತೆ ವಹಿಸಿದ್ದರು. ಕಾಫಿ ಗಿಡಗಳ ನಿರ್ವಹಣೆ, ಕಾಂಡಕೊರಕದಂತಹ ಕೀಟಬಾಧೆ ನಿರ್ವಹಣೆ, ಕಸಿ ಕಟ್ಟುವ ವಿಧಾನ ಹಾಗೂ ಸಸ್ಯ ಸಂವರ್ಧನಾ ಕ್ರಿಯೆಗಳ ಮೂಲಕ ಮೂಲ ತಳಿ ಅಭಿವೃದ್ಧಿಯ ಬಗ್ಗೆ ಚಿಟ್ಟಳ್ಳಿ ಕಾಫಿ ಉಪ ಸಂಶೋಧನಾ ಕೇಂದ್ರದಲ್ಲಿ ಬೆಳೆಗಾರರಿಗೆ ಪ್ರಾತ್ಯಕ್ಷಿಕ ಕಾರ್ಯಾಗಾರ ನಡೆಯಿತು. ಸ್ವಾತಂತ್ರ್ಯೋತ್ಸವ ಅಮೃತ ಮಹೋತ್ಸವದ ಅಂಗವಾಗಿ ಎಲ್ಲ ಸಂಶೋಧನಾ ಕೇಂದ್ರಗಳಲ್ಲಿ 75 ದಿನಗಳವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಎಂದು ಕೇಂದ್ರದ ಉಪನಿರ್ದೇಶಕ ಡಾ ಜಾರ್ಜ್ ಡ್ಯಾನಿಯಲ್ ಹೇಳಿದರು. ಕಾಫಿ ಮಂಡಳಿಯ ಜಂಟಿ ನಿರ್ದೇಶಕ ಡಾ ಜೆಎಸ್ ನಾಗರಾಜ್ ಹಾಗೂ ಮಣ್ಣು ವಿಭಾಗದ ವಿಜ್ಞಾನಿ ರಜೀಬ್ ಪಾಟಿ ಮಾತನಾಡಿ, ಮಣ್ಣಿನ ಗುಣಮಟ್ಟ ಉತ್ತಮವಾಗಿದ್ದರೆ ಮಾತ್ರ ಉತ್ತಮ ಇಳುವರಿ ಪಡೆಯಲು ಸಾಧ್ಯ ಎಂದರು. ನಿರಂತರ ಮಳೆಯಿಂದಾಗಿ ಮಣ್ಣಿನಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಹಾಗೂ ಸೋಡಿಯಂ ಪ್ರಮಾಣ ವ್ಯತ್ಯಾಸವಾಗಿ ಮಣ್ಣಿನ ಸಾರ ಕಡಿಮೆಯಾದರೆ ಹಲವು ರೋಗಬಾಧೆಗಳ ಸಾಧ್ಯತೆ ಇದೆ ಎಂದು ಅವರು ಹೇಳಿದರು. ಬೆರ್ರಿ ಬೋರರ್ ನಿಯಂತ್ರಣದ ಬಗ್ಗೆ ಕೀಟತಜ್ಞ ಡಾಕ್ಟರ್ ಮಂಜುನಾಥ್ ರೆಡ್ಡಿ, ಕಾಫಿ ತಳಿ ಅಭಿವೃದ್ಧಿ, ಸಸ್ಯ ಮೂಲದ ಸಂವರ್ಧನೆ, ಕಸಿ ಕಟ್ಟುವಿಕೆ ಬಗ್ಗೆ ತಳಿ ಅಭಿವೃದ್ಧಿ ತಜ್ಞ ಡಾಕ್ಟರ್ ಶಿವಲಿಂಗು ಹಾಗೂ ಬೇಸಾಯ ತಜ್ಞ ಮುಖರೀಬ್ ಮಾಹಿತಿ ನೀಡಿದರು. ಮೋದಿಜೀಸ್ ಡೈರೆಕ್ಷನ್ ಏನಂದರೆ ಈ 75 weeks ನಾವು ಇದು ಸೆಲೆಬ್ರೇಟ್ ಮಾಡಬೇಕು. ಈ 75th year ಆಫ್ ಇಂಡಿಪೆಂಡೆನ್ಸ್ 75 weeks ಸೆಲೆಬ್ರೇಟ್ ಮಾಡಬೇಕು. ಸೊ ಹಾಗಾಗಿ ಒಂದೊಂದು ಇನ್ಸ್ಟಿಟ್ಯೂಷನಲ್ಲು ಒಂದೊಂದು ಪ್ರೋಗ್ರಾಮ್ ರಿಲೇಟೆಡ್ ಪ್ರೋಗ್ರಾಮ್ಸ್ ಮಾಡಬೇಕು. ಸೊ ನಮಗೆ ಕಾಫಿ ಬೋರ್ಡ್ಗೆ ಆ್ಯಕ್ಚುಲಿ ನಮ್ಮ ಟೆಕ್ನಾಲಜಿ ಡೆಮೋನ್ಸ್ಟ್ರೇಷನ್, ನಾವು ಗಿಡಗಳಿಗೆ ಕೊಡೋದು ಪ್ಲಾಂಟರ್ಸ್ಗೆ, ಮತ್ತು ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ ಬಗ್ಗೆ ಬೇಕಾಗಿರೋದು ನಮ್ಮಲ್ಲಿ ಮಣ್ಣಿನ ಫಲವತ್ತತೆ, ಮಣ್ಣಿನ ಗುಣಮಟ್ಟ ಅಂತ ನಾವೇ ಹೇಳ್ತೀವಿ. ಸಾಯಿಲ್ ಗುಣಮಟ್ಟ ಮತ್ತು ಫರ್ಟಿಲಿಟಿ ಸ್ಟೇಟಸ್ ಚೆನ್ನಾಗಿದ್ದರೆ ನಾವು ಹಾಕ್ತಕ್ಕಂಥ ಗೊಬ್ಬರ ಗಿಡಗಳು ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನು ಯೂಸ್ ಮಾಡಿಬಿಟ್ಟು ಒಳ್ಳೆಯ ಪ್ರೊಡಕ್ಷನ್ ಬರ್ತದೆ. ನಾವು ಯಾವ ಕೆಮಿಕಲ್ ಸ್ಪ್ರೇ ಮಾಡಿದ್ರು ಈ ಹುಳ ಆಗ್ಬಿಡುತ್ತಲ್ಲ ಒಳಗಡೆ, ಈ ತೊಗಟೆಯಿಂದ ಸ್ಟಾರ್ಟಿಂಗಲ್ಲಿ ಇಟ್ಟೋಗ್ತೇ ತಿನ್ನುತ್ತೆ. ಒಂದ್ಸರಿ ಒಳಗಡೆ ಹೋಗ್ಬಿಟ್ರೆ ನಾವು ಯಾವುದೇ ಕೆಮಿಕಲ್ಲು ನಾವು ಏನೇ ಮಾಡಿದೀವು ಅದು ಅದಕ್ಕಂತೂ ಅದಾಗೋದಿಲ್ಲ. ಆ ಗಿಡದಿಂದ ನೀವು ಕಂಬಚ್ಚಿದ್ರೆ ತಗ್ಗಿ ಗಿಡ ಮಾಡಿದ್ರೆ ಅದೇ ಥರ ಗಿಡ ಬರುತ್ತೆ. ಅದಕ್ಕೆ ನಾವು ಏನು ಮಾಡ್ತೀವಿ, ಸಸ್ಯ ಮೂಲ ಸಂವರ್ಧನೆ ಅಥವಾ ವೆಜಿಟೇಟಿವ್ ಪ್ರೊಪಗೇಷನ್ ಅಂದರೆ ಗಿಡದ ಯಾವುದೇ ಒಂದು ಭಾಗವನ್ನು ಬೆಳೆಸಿ ಹೊಸ ಗಿಡ ಉತ್ಪತ್ತಿ ಮಾಡೋದಕ್ಕೆ ನಾವೇನು ಕರಿತೀವಿ, ಸಸ್ಯ ಮೂಲ ಸಂವರ್ಧನೆ. ನೀವು ನೋಡಿರ್ಬೋದು ರೋಸ್ ಕಟಿಂಗ್ ಮಾಡ್ತಾರೆ ಅಲ್ವಾ, ಈ ಥರ ನುಗ್ಗೆ ಮರ ಮಾಡ್ತಾರೆ. ಇದರಲ್ಲೆಲ್ಲ ಏನು ಮಾಡ್ತಾರೆ, ಯಾವ್ದಾದ್ರು ಬೀಜ ಬೆಳೆಸಲ್ಲ ಏನು ಮಾಡ್ತಾರೆ, ಕಡ್ಡಿಗಳು ಬೆಳೆಸ್ತಾರೆ. ಸೊ ಈ ಶುಂಠಿಲಿ ಏನು ಬೆಳೆಸ್ತಾರೆ, ಈ ಕೆಳಗಡೆ ಬೇರು ಬೆಳೆಸ್ತಾರೆ, ಆಲೂಗಡ್ಡೆ ಈ ಥರ ಗೆಣಸು ಈ ಥರ ಬೆಳೆಸ್ತಾರೆ ಅಂತ ಕರಿತೀವಿ. ಒಂದು ಚಿಗುರಲ್ಲಿ ಎಷ್ಟು ಗಂಟಿದೆ ಅಷ್ಟು ಮುಕ್ಕಾಲು ಭಾಗ ಎಲೆ ಕಟ್ ಮಾಡಿ, ಈ ರೆಕ್ಕೆನೂ ಕಟ್ ಮಾಡಿ, ಕೆಳಗಡೆ ಕ್ರಾಸಾಗಿ ಕಟ್ ಮಾಡಿದ್ದೀನಿ, ಇಲ್ಲಿ ಅಡ್ಡವಾಗಿ ಕಟ್ ಮಾಡಿದ್ದೀನಿ. ಕ್ರಾಸಾಗಿ ಕಟ್ ಮಾಡಿರೋ ಉದ್ದೇಶ ಇಷ್ಟೇ, ಬೇರು ಬಿಡುವಂಥ ಜಾಗ ಜಾಸ್ತಿ ಸಿಗಲಿ ಅಂತ. ಈಗ ಈ ಪ್ಲಾಟಿಗೆ ಏನು ಬಂದಿದ್ದೀವಿ, ಈಗ ಆಲ್ರೆಡಿ ಕೇಳಿದ್ವಿ ಹಾಗೆ ಚಿಗುರಿಗೆ ಕಸಿ ಮಾಡ್ಬೋದು ಅಂತ. ಇದು ಮೆಲ್ಲು ಕಸಿ ಅಥವಾ ಬೆಡ್ಜ್ ಗ್ರಾಫ್ಟಿಂಗ್ ಅಥವಾ ಟಾಪ್ ವರ್ಕಿಂಗ್ ಅಂತ ಕರಿತೀವಿ. ಅಂದರೆ ಈ ಥರ ಒಳ್ಳೊಳ್ಳೆ ಗಿಡಗಳನ್ನ ನಾವು ಮಾರ್ಕ್ ಮಾಡಿ ಹೊಸ ಗಿಡಗಳನ್ನ ಉತ್ಪಾದನೆ ಮಾಡೋದು ಆ ಟೆಕ್ನಾಲಜಿ. ಇನ್ನೊಂದು, ನಿಮ್ಮ ಒಂದು ಎಕರೆ ತೋಟ ಇದೆ, ಅದರಲ್ಲಿ ಒಂದು 100-150 ಗಿಡ ಮಾತ್ರ ಚೆನ್ನಾಗಿಲ್ಲ, ಇನ್ನಿಟ್ಟು ಚೆನ್ನಾಗಿದೆ. ಹಾಗೇನು ಮಾಡೋದು, ಆ ಗಿಡನ ತೆಗೆದ್ಬಿಟ್ಟು ಹೊಸ ಗಿಡನ ಇಟ್ಟು ಮತ್ತೆ ಇಳುವರಿ ಕೊಟ್ಟು ಅದು ಎಲ್ಲ ಆಗಸ್ಟ್ಗಳಿಗೆ ಟೈಮ್ ಆಗುತ್ತೆ. ಹೊಸ ಗಿಡನೂ ಕೂಡ ಸೀಡ್ಲಿಂಗೇ ಆಗಿರೋದ್ರಿಂದ ಚೆನ್ನಾಗಿ ಬರುತ್ತೆ ಬರಲ್ವೋ ಗೊತ್ತಿಲ್ಲ. ಆದರೆ ಒಂದು ಗಿಡದ್ದು ಸ್ಟೆಮ್ ಚೆನ್ನಾಗಿದೆ, ಆದರೆ ಅದು ಇಳುವರಿ ಮಾತ್ರ ಇಲ್ಲ, ಗಿಡ ಒಂಥರ ರೆಕ್ಕೆ ಥರ ಇದೆ ಅಂದಾಗ, ಈ ಥರ ಮೆಲುಕಸಿ ಮಾಡೋದ್ರಿಂದ ಅನುಪಯುಕ್ತ ಗಿಡನ ಉಪಯುಕ್ತ ಗಿಡದ ಕನ್ವರ್ಟ್ ಮಾಡ್ತೀವಿ. ನಾನೇನು ಹೇಳ್ತಾ ಇದ್ದೀನಿ, ಈಗ ಈ ಚಿಗುರಿದು ಕಸಿ ಮಾಡಬೇಕಂದಾಗ ಇದರಿಂದ ಜಾಸ್ತಿ ದೂರ ಬರಬಾರ್ದು, ಒಂದು 2-3 inches ಅಷ್ಟೇ, 2 ಇಷ್ಟೇ ಉದ್ದ ಇರಬೇಕು. ತುಂಬ ದೂರ ಬಿಟ್ಕೊಂಡ್ರೆ ಆಹಾರ ಸಪ್ಲೈ ಮಾಡೋದು ಡಿಸ್ಟೆನ್ಸ್ ಜಾಸ್ತಿ ಆದಂಗೆ ಸಕ್ಸಸ್ ಕಮ್ಮಿ ಆಗುತ್ತೆ.
ಈಗ ಆ ಗೋಡೆ ಏನ್ ಫಾರ್ಮ್ ಆಗಿದೆಯಲ್ಲ ಆ ಗೋಡೆದು ಮೇಲ್ಗಡೆ ಕೆಳಗಡೆ ಇರೋ ಮಣ್ಣನ್ನು ಬೇಡ ಮೇಲ್ಗಡೆ ಇರೋ ಮಣ್ಣನ್ನು ಬೇಡ ನಮಗೆ. ಸೆಪ್ಟೆಂಬರ್ 26ರ ಭಾನುವಾರ ಬೆಳೆಗಾರರಿಗೆ ಮಾಹಿತಿ ಹಾಗೂ ಪ್ರಾತ್ಯಕ್ಷಿಕ ಕಾರ್ಯಾಗಾರ ನಡೆಯಲಿದೆ ಎಂದು ಚಿಟ್ಟಳ್ಳಿ ಕಾಫಿ ಉಪ ಸಂಶೋಧನಾ ಕೇಂದ್ರದ ಉಪನಿರ್ದೇಶಕ ಡಾಕ್ಟರ್ ಜಾರ್ಜ್ ಡ್ಯಾನಿಯಲ್ ತಿಳಿಸಿದ್ದಾರೆ. ಪುತ್ತರಿರ ಕರುಣ್ ಕಾಳಯ್ಯ, ಚಿಟ್ಟಳ್ಳಿ. ನಾಪಕುಲಿನ ನಾಲ್ಕು ನಾಡು ಪ್ಲಾಂಟರ್ಸ್ ಅಸೋಸಿಯೇಷನ್ ವತಿಯಿಂದ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ಅಕ್ಟೋಬರ್ 23ರಂದು ಹಮ್ಮಿಕೊಳ್ಳಲಾಗಿದೆ. ಈ ಬಗ್ಗೆ ಕ್ಲಬ್ ಅಧ್ಯಕ್ಷ ಬಾಚಮಾಡ ಲವ್ವ ಚಿನ್ನಪ್ಪ ನಾಪಕುಲಿನಲ್ಲಿ ಮಾಹಿತಿ ನೀಡಿದರು. ನಾಪಕುಲು ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಸ್ಪರ್ಧೆ ನಡೆಯಲಿದೆ. ನಾಲ್ಕು ವಿಭಾಗದಲ್ಲಿ ಸ್ಪರ್ಧೆ ನಡೆಯಲಿದ್ದು ಪಾಯಿಂಟ್ ಟೂ ಟೂ ತೋಟಕೋವಿ ಮತ್ತು ಏರ್ಗನ್ ವಿಭಾಗದಲ್ಲಿ ಮುಕ್ತ ಸ್ಪರ್ಧೆ ನಡೆಯಲಿದೆ ಎಂದು ಲವ್ವ ಚಿನ್ನಪ್ಪ ಹೇಳಿದರು. ಪಾಯಿಂಟ್ ಟೂ ಟೂ ವಿಭಾಗದಲ್ಲಿ ವಿಜೇತರಿಗೆ ಪ್ರಥಮ 50,000, ದ್ವಿತೀಯ 30,000 ಮತ್ತು ಮೂರನೇ ಬಹುಮಾನವಾಗಿ 20,000 ನಗದು ನೀಡಲಾಗುವುದು. ಕೋವಿ ತೋಟ ವಿಭಾಗದಲ್ಲಿ ಕ್ರಮವಾಗಿ 10,000, 7,000 ಹಾಗೂ 5,000 ಮತ್ತು ಏರ್ಗನ್ ವಿಭಾಗದಲ್ಲಿ ಪ್ರಥಮ 5,000, ದ್ವಿತೀಯ 3,000 ಮತ್ತು ಮೂರನೇ ಬಹುಮಾನವಾಗಿ 2,000 ನಗದು ನೀಡಲಾಗುವುದು ಎಂದು ಲವ್ವ ಚಿನ್ನಪ್ಪ ಹೇಳಿದರು. ಚರ್ಚಲ್ ಸಭೆ ಇವತ್ತು ಆಯ್ತು ಬಂದು ನಾವೇನೋ ಒಂದು ಕಾರ್ಯಕ್ರಮ ಹಾಕ್ತಿದ್ವಿ, ಅದನ್ನು ಪತ್ರಿಕೆ ಮುಖಾಂತರ ಸಾರ್ವಜನಿಕ ತಿಳಿದು ಪತ್ರ ಆಹ್ವಾನಿಸಿದೆ. ನಮ್ಮ ಆಹ್ವಾನ ಯೋಗದಲ್ಲಿ ಬಂದಿದೆ, ನಮಗೆಲ್ಲರೂ ನಮ್ಮ ಕಬ್ಬಿನ ಪರವಾಗಿ ಸ್ವಾಗತ ನಿಲ್ಲಿಸಿದೆ. ಕಬ್ಬಿನ ವತಿಯಿಂದ ತೆಂಗಿನಕಾಯಿ ಬಿಡುಗಡೆಯ ಸ್ಪರ್ಧೆಯನ್ನು ನಾವು ರಾಜ್ಯಮಟ್ಟದ ತೆಂಗಿನಕಾಯಿ ಬಿಡುಗಡೆಯ ಸ್ಪರ್ಧೆಯನ್ನು ನಾವು 23/10/2021 ನಡೆಸಲು ತೀರ್ಮಾನಿಸಿದ್ದೇವೆ. ಎಲ್ಲಿ? ಜೂನಿಯರ್ ಕಾಲೇಜ್ ಮೈದಾನ. ಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಅರೇಣ ರತ್ನ ಪೆಮ್ಮಯ್ಯ, ಕಾರ್ಯದರ್ಶಿ ಚಿಯಕ ಪೂವಂಡ ಅಚ್ಚಪ್ಪ, ಸಹ ಕಾರ್ಯದರ್ಶಿ ಕೇಟೋಳಿರ ಹರೀಶ್ ಪೂವಯ್ಯ, ಖಜಾಂಜಿ ಕರವಂಡ ಬೆಲ್ಲು ಬೆಳ್ಳಿಯಪ್ಪ, ಸದಸ್ಯರಾದ ಅರೇಂಡ ಅಶೋಕ್, ಬಡಕಂಡ ಸುರೇಶ್ ಬೆಳ್ಳಿಯಪ್ಪ, ಕೇಟೋಳಿರ ಶಮ್ಮಿ, ಜೋಕಿರ ರೋಷನ್, ಕೇಟೋಳಿರ ವಿನೋದ್, ಚಿಯಂಡ ಸುರೇಶ್, ಕುಟ್ಯೋಳಂಡ ಬೋಪಣ್ಣ, ಶಿವಚಾಳಿಯಂಡ ಅಂಬಿಕಾರ್ಯಪ್ಪ ಹಾಗೂ ಬೊಳ್ಳಚಟ್ಟಿರ ಸುರೇಶ್ ಉಪಸ್ಥಿತರಿದ್ದರು. ದುಗ್ಗಳ ಕಾರ್ತಿಕ್ ಸದಾನಂದ್, ಚಿತ್ತಾರ ನ್ಯೂಸ್, ನಾಪಕುಲು. ಸಂಯುಕ್ತ ಕಿಸಾನ್ ಮೋರ್ಚಾ ಇದೇ 27ರಂದು ಭಾರತ ಬಂದ್ಗೆ ಕರೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಮಡಿಕೇರಿಯಲ್ಲಿ ರೈತಪರ ಸಂಘಟನೆಗಳು ಸಭೆ ಸೇರಿದವು. ಭೂಮಿ ಮತ್ತು ವಸತಿ ವಂಚಿತರ ಸಮಿತಿ, ಡಿಎಸ್ಎಸ್, ಕರ್ನಾಟಕ ರಾಜ್ಯ ರೈತ ಸಂಘ, ಕಾಂಗ್ರೆಸ್, ಜೆಡಿಎಸ್, ಎಸ್ಟಿಪಿಐ, ಆರ್ವೈಎಫ್ಐ, ದಲಿತ ಹಿತರಕ್ಷಣಾ ಒಕ್ಕೂಟ, ಬಿಎಸ್ಪಿ, ಸಿಪಿಐಎಂಎಲ್, ರೆಡ್ ಸ್ಟಾರ್ ಹಾಗೂ ಆಮ್ ಆದ್ಮಿ ಪ್ರತಿನಿಧಿಗಳು ಭಾಗವಹಿಸಿದರು. ಭಾರತ ಬಂದ್ಗೆ ಸಂಪೂರ್ಣ ಬೆಂಬಲ ನೀಡಲು ನಿರ್ಧರಿಸಲಾಯಿತು. ಸಾರ್ವಜನಿಕರು ಹಾಗೂ ವರ್ತಕರಿಂದ ಬೆಂಬಲ ಕೋರಲಾಯಿತು. ಪ್ರಮುಖರಾದ ಆಮಿನ್ ಮೋಸಿನ್, ನಿರ್ವಾಣಪ್ಪ, ಪಿಎಂ ಮಾದಪ್ಪ, ಸುಜಯ್ ಬೋಪಯ್ಯ, ತನ್ನೀರ ಮೈನಾ, ರಾಜೇಶ್ ಎಲ್ಲಪ್ಪ, ನೂರುದ್ದೀನ್, ಇಸಾಕ್ ಖಾನ್, ಹೊನ್ನಪ್ಪ, ಜಯಪ್ಪ ಹನುಗಲು, ಶ್ರೀಮತಿ ಸುರಯ್ಯ ಅಬ್ರಹರ್ ಮತ್ತಿತರರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ಬೇಗೂರಿನಲ್ಲಿ ಭಾರೀ ಅಗ್ನಿ ಅನಾಹುತದ ಬೆನ್ನಲ್ಲೇ ವಿವಿಪುರಂ ಪೊಲೀಸ್ ಠಾಣೆ ವ್ಯಾಪ್ತಿಯ ನ್ಯೂ ತರಗುಪೇಟೆಯಲ್ಲಿ ಗುರುವಾರ ಮಧ್ಯಾಹ್ನ ನಿಗೂಢ ಸ್ಫೋಟ ಸಂಭವಿಸಿದೆ. ಇಬ್ಬರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದು 5 ತೀವ್ರ ಗಾಯಗೊಂಡಿದ್ದಾರೆ. ಮೃತದೇಹಗಳು ಸುಟ್ಟು ಕರಕಲಾಗಿವೆ. ಸ್ಫೋಟದಿಂದಾಗಿ ಹಲವು ವಾಹನಗಳಿಗೆ ಹಾನಿಯಾಗಿದೆ. ಹಿರಿಯ ಪೊಲೀಸರು ಹಾಗೂ ಎಫ್ಎಸ್ಎಲ್ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. 60 ಪಟಾಕಿ ಪೆಟ್ಟಿಗೆಗಳನ್ನು ಗೋದಾಮಿನೊಳಗೆ ಸಂಗ್ರಹಿಸಿಡಲಾಗಿತ್ತು. ಈ ಸ್ಫೋಟಕಗಳೇ ಸ್ಫೋಟಕ್ಕೆ ಕಾರಣವೇ ಎಂಬ ಬಗ್ಗೆ ತನಿಖೆ ನಡೆಯುತ್ತಿದೆ. ಆದರೆ ಮೃತದೇಹಗಳು ಎಸೆಯಲ್ಪಟ್ಟಿರುವುದರಿಂದ ಬೇರೆ ಸ್ಫೋಟಕಗಳು ಇದ್ದವೇ ಎಂಬ ಬಗ್ಗೆ ಸಂಶಯ ವ್ಯಕ್ತವಾಗಿದೆ. ಗೋದಾಮಿನೊಳಗೆ ಕೈಗಾರಿಕಾ ಸರಕುಗಳಿವೆ. ಮೃತರನ್ನು ಅಸ್ಲಾಂ ಪಾಷಾ ಮತ್ತು ಮನೋಹರ್ ಎಂದು ಗುರುತಿಸಲಾಗಿದೆ. ಮಂಜುನಾಥ್ ಹಾಗೂ ಗಣಪತಿ ತೀವ್ರವಾಗಿ ಗಾಯಗೊಂಡಿದ್ದರೆ ಇತರ 3 ಸಣ್ಣಪುಟ್ಟ ಗಾಯಗಳಾಗಿವೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಮೃತದೇಹಗಳನ್ನು ನಗರದ ಬೌರಿಂಗ್ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದ್ದು ಗಾಯಾಳು ಚೇತರಿಸಿಕೊಳ್ಳುತ್ತಿದ್ದಾರೆ. ಪೊಲೀಸರು ಈವರೆಗೂ ಗೋದಾಮಿನ ಮಾಲೀಕರನ್ನು ಪತ್ತೆಹಚ್ಚಿಲ್ಲ. ನಿರ್ಲಕ್ಷ್ಯದ ಕಾರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ.